blood clot aga chances ಜಾಸ್ತಿ ಇರುತ್ತೆ ವ್ಯಾಕ್ಸಿನ್ ಕೊಟ್ಟು ಕೆಲವರಿಗೆಲ್ಲ immunity ಬಂದಿರಲ್ಲ ತುಂಬಾ ಕಡಿಮೆ cases ನೋಡ್ತಾ ಇದ್ದೀವಿ ಅವನೋಗಳು ಇದೆ ಪಾಪ somebody has sacrificed for our own health bilateral pneumonia ಆಗಿಬಿಟ್ಟು complication ಆಗ chances ಜಾಸ್ತಿ ಇರುತ್ತೆ whatever molecule comes ಸ್ವಲ್ಪ side effects ಬಂದೇ ಬರುತ್ತೆ so vaccine ತಗೊಳ್ಳೋದು mandatory it is good vaccine ಯಾವತ್ತೂ blame ಮಾಡೋ ಅವಶ್ಯಕತೆ ಇಲ್ಲ 2019 ನಲ್ಲಿ covid ಬಂತು so ಸಾಕಷ್ಟು ಸಾವು ನೋವು ಎಲ್ಲ ಆಯ್ತು ಸದ್ಯ ಕೋವಿಡ್ ಇದೆಯಾ ಇಲ್ವಾ ಇದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ಈಗ ಅಂದ್ರೆ ಭಯ ಪಡಬೇಕಾ ಏನು ಕೋವಿಡ್ ಪಾಸಿಟಿವ್ ಆದ್ರೆ ಅಥವಾ ಅವರು ಹುಷಾರಲ್ಲಿ ಇದ್ರೆ ಓಕೆನಾ ಹೇಗೆ ಕೋವಿಡ್ ಅದೇ ಆಫ್ ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ 3 ಇಯರ್ಸ್ ತುಂಬಾ ಸಫರ್ ಪಟ್ಟಿದ್ದೀವಿ ಬಟ್ ಟೈಮ್ ಆದಂಗೆ ವ್ಯಾಕ್ಸಿನ್ಸ್ ಬಂದಂಗೆ ತುಂಬಾ ಜನಕ್ಕೆ ಇಮ್ಯುನಿಟಿ ಬಂದಿದೆ ಈ ಇಮ್ಯುನಿಟಿ ಒಂದು ನಾವು ಏನು ಹೇಳ್ತೀವಿ ಅದು ಅಕ್ವೈರ್ಡ್ ಇಮ್ಯುನಿಟಿ ಅಂಡ್ ನ್ಯಾಚುರಲ್ ಇಮ್ಯುನಿಟಿ ಆಲ್ಸೋ ಅಕ್ವೈರ್ಡ್ ಅಂತ ಬಂದಾಗ ಇದಕ್ಕೋಸ್ಕರ ವ್ಯಾಕ್ಸಿನ್ಸ್ ಎಲ್ಲ ಡೆವಲಪ್ ಮಾಡಿದ್ವಿ ಎಲ್ಲರಿಗೂ ಮೆಜಾರಿಟಿ ಆಫ್ ದ ಪೀಪಲ್ ವ್ಯಾಕ್ಸಿನ್ಸು 2 or 3 ಡೋಸಸ್ಸು ಕವರ್ ಆಗೋಗಿದೆ ಆವಾಗ ಮೆಜಾರಿಟಿ ಆಫ್ ದ ಪೀಪಲ್ಲು ವ್ಯಾಕ್ಸಿನೇಟ್ ಆಗಿ ಇಮ್ಯುನಿಟಿ ಬಂದಿರುತ್ತೆ ಬಿಕಾಸ್ ಆಫ್ ಆ್ಯಂಟಿಬಾಡಿ ಡೆವಲಪ್ಮೆಂಟ್ ಅದನ್ನು ನಾವು ಒಂದು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ ಅಂದರೆ ಒಬ್ಬರಿಗೆ ಯಾರಿಗೋ ಎಲ್ಲೋ ಏನೋ ಕಾಯಿಲೆ ಈ ಥರ ಲಕ್ಷಣಗಳು ಬಂದಾಗ ಅದು ಸ್ಪ್ರೆಡ್ ಆಗ್ಬೋದು ಸುತ್ತಕ್ಕೆ ಬಟ್ ಒಂದು ಸ್ಟೇಜಲ್ಲಿ ಅದು ಡೆವಲಪ್ ಆದಂಗೆ ವಲ್ನರೇಬಲ್ ಪೀಪಲ್ಗೆ ಅಥವಾ ಇಮ್ಯುನಿಟಿ ಡೌನ್ ಆಗಿರೋರಿಗೆ ವ್ಯಾಕ್ಸಿನ್ ಕೊಟ್ಟು ಕೆಲವರಿಗೆಲ್ಲ ಇಮ್ಯುನಿಟಿ ಬಂದಿರಲ್ಲ ಅಂಥವರೆಲ್ಲ ಅವಾಗಿವಾಗ ಸಫರ್ ಆಗ್ಬೋದು ಬಟ್ ಬಿಯಾಂಡ್ ದಟ್ ಪ್ಯಾಂಡಮಿಕ್ ಆ್ಯಂಡ್ ಎಪಿಡೆಮಿಕ್ ಲೆವೆಲ್ಗೆ ಬರ್ತಾ ಇಲ್ಲ ಬರಲ್ಲ ಯಾಕಂದರೆ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ ಬಿಕಾಸ್ ಸರೌಂಡಿಂಗ್ ಪೀಪಲ್ಲು ತುಂಬ ಜನಕ್ಕೆ ಇಮ್ಯುನಿಟಿ ಇದೆ ಅವ್ರುಗಳು ಟ್ರಾನ್ಸ್ಮಿಟ್ ಆದರೆ ಅಲ್ಲಿ ಕಟ್ ಆಫ್ ಆಗುತ್ತೆ ಬಿಕಾಸ್ ಅವ್ರಿಗೆ ಲಕ್ಷಣಗಳು ಬರಲ್ಲ ಅವರಿಂದ ಮತ್ತೆ ಚೈನ್ ಕಂಟಿನ್ಯೂ ಆಗಲ್ಲ ಆ ಕಾರಣದಿಂದ ತುಂಬ ಕಡಿಮೆ ಕೇಸಸ್ ನೋಡ್ತಾ ಇದ್ದೀವಿ ಸ್ಪೊರಾಡಿಕ್ ಕೇಸಸ್ ಅಂತೀವಿ ಇಲ್ಲೊಂದು ಅಲ್ಲೊಂದು ಆ ಥರ ಅದರಲ್ಲೂ ತುಂಬ ಸೀರಿಯಸ್ಸು ಸಿಕ್ಕು ಆ ಥರ ಕೇಸಸ್ಸು ಯಾವುದೂ ಇಲ್ಲ ನೆಕ್ಸ್ಟು ನ್ಯಾಚುರಲ್ ಇಮ್ಯುನಿಟಿ ತುಂಬ ಜನಕ್ಕೆ ಈ ನಿಮಗೆ ಗೊತ್ತು ನಾವು ವ್ಯಾಕ್ಸಿನ್ಸ್ ಡೆವಲಪ್ ಮಾಡೋದಕ್ಕೆ ಸೋ ಮೆನಿ ಇಯರ್ಸೇ ಬೇಕು ಇಟ್ ವಾಸ್ ಸೋ ಲೈಕ್ ಗುಡ್ ದ್ಯಾಟ್ ವಿತಿನ್ 1 year ಇಂಡಿಯಾ ಆಲ್ಸೋ ಡೆವಲಪ್ಡ್ ಎ ವೆರಿ ಎಫೆಕ್ಟಿವ್ ವ್ಯಾಕ್ಸಿನ್ ವಿತೌಟ್ ಮಚ್ ಸೈಡ್ ಎಫೆಕ್ಟ್ಸ್ ಇನ್ಫ್ಯಾಕ್ಟ್ ಬಿಕಾಸ್ ತುಂಬ ದೇಶದಲ್ಲಿ ಬೇರೆ ಬೇರೆ ರೀತಿ ವ್ಯಾಕ್ಸಿನ್ಸ್ ಎಲ್ಲ ಡೆವಲಪ್ ಆಗಿ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಿದ್ದೆಲ್ಲ ನಾವು ಕೇಳಿದ್ದೇವೆ ಬಟ್ ನಮ್ಮಲ್ಲಿ ದರ್ ಇಸ್ ಅ ಗುಡ್ ಎಫೆಕ್ಟಿವ್ ವ್ಯಾಕ್ಸಿನ್ಸ್ ಅದರಿಂದ ನ್ಯಾಚುರಲ್ ಇಮ್ಯುನಿಟಿ ಜೊತೆಗೆ ಹರ್ಡ್ ಇಮ್ಯುನಿಟಿ ಆ್ಯಂಡ್ ಆರ್ಟಿಫಿಷಿಯಲ್ ಇಮ್ಯುನಿಟಿನೂ ಬಂದಿದೆ ನ್ಯಾಚುರಲ್ ಇಮ್ಯುನಿಟಿ ಅಂದಾಗ ಈ ವ್ಯಾಕ್ಸಿನ್ ಡೆವಲಪ್ ಆಗೋದಕ್ಕಿಂತ ಮೊದಲು ಯಾರ್ಯಾರಿಗೆ ಇನ್ಫೆಕ್ಷನ್ಸ್ ಆಯಿತು ಅವರೆಲ್ಲ ಯಾರ್ಯಾರು ರಿಕವರಿ ಆದರೂ ಅವ್ರಿಗೆ ನ್ಯಾಚುರಲ್ ಇಮ್ಯುನಿಟಿ ಡೆವಲಪ್ ಆಗಿರುತ್ತೆ ಅವ್ರಿಗೆ ನ್ಯಾಚುರಲ್ ಆ್ಯಂಟಿಬಾಡೀಸು ಡೆವಲಪ್ ಆಗಿರುತ್ತೆ ಸೊ ಅವರು ಇದ್ದಾರೆ ವ್ಯಾಕ್ಸಿನ್ ಕೊಟ್ಕೊಂಡಿರೋರು ಇದ್ದಾರೆ ವ್ಯಾಕ್ಸಿನ್ ಕವರೇಜು ತುಂಬ ಇದೆ ಒಂದು ಪ್ಯಾಂಡಮಿಕ್ ಎಪಿಡೆಮಿಕ್ ಆದಾಗ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ತುಂಬ ಜನಕ್ಕೆ ಸ್ಪ್ರೆಡ್ ಆಗಿರುತ್ತೆ ಸೊ ಸಾವು ನೋವುಗಳು ಇದೆ ಪಾಪ ಸಂಬಡಿ ಆ ಸ್ಯಾಕ್ರಿಫೈಸ್ ಫಾರ್ ಅವರ್ ಓನ್ ಹೆಲ್ತ್ ಆ್ಯಂಡ್ ದೇ ಬಿಕಾಸ್ ಆಫ್ ದ್ಯಾಟ್ ವಿ ಆರ್ ಪ್ರೊಟೆಕ್ಟೆಡ್ ಆ ರೀತಿ ಆ ಥರ ಕೇಸಸ್ಸು ಜಾಸ್ತಿ ಇಲ್ಲ ಮೆಜಾರಿಟಿ ಆರ್ ಪ್ರೊಟೆಕ್ಟೆಡ್ ತುಂಬ ಜನ ಹೆಲ್ತ್ ಚೆಕಪ್ ಎಲ್ಲ ಮಾಡ್ಕೊಂಡು ಬರ್ತಾರೆ ಪ್ಯಾಕೇಜಲ್ಲಿ ಒಂದು ಟೆಸ್ಟ್ಗಳು ಸಹ ಕೋವಿಡ್ ಆ್ಯಂಟಿಬಾಡಿ ಸಹ ಇರುತ್ತೆ ಅದರಲ್ಲಿ ವಿ ನವಡೇಸ್ ಸೀಸ್ seen majority of them having good immunity to covid okay iga second dose tagondidare third dose tagondor kadme idare so avru tagombeka hege andre tumba jana ivaga covid illa beda anno taranu idare so tagombeka ade now generally now maatadbekandre high risk people ant helidvalla avrigella third dose tagolodu baala olledu because it is just because ಅವರು ವಲ್ನರೇಬಲ್ ಆ್ಯಂಡ್ ತುಂಬ ಇನ್ಫೆಕ್ಷನ್ ಆದರೆ ಬೈಲಾಟ್ರಲ್ ನ್ಯೂಮೋನಿಯಾ ಆಗಿಬಿಟ್ಟು ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಕಾರಣ ಅಡಿಕ್ವೇಟ್ ಇಮ್ಯುನಿಟಿ ಬೇಕು ಅವರಿಗೆ ಸೊ ನಾವೀಗ ಏನಕ್ಕೆ ಈ ಥರ ಫಸ್ಟು ಸೆಕೆಂಡು ಥರ್ಡ್ ಡೋಸ್ ಡಿಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಥರ ರೆಸ್ಪಾಂಡ್ ಮಾಡಲ್ಲ ಕೆಲವ್ರಿಗೆ ಒಂದು ಸ್ಮಾಲ್ ಇನ್ಫೆಕ್ಷನ್ಸ್ ಆದರೆ ಚೆನ್ನಾಗಿ ರೆಸ್ಪಾನ್ಸ್ ಇರುತ್ತೆ ಬರೋದೇ ಇಲ್ಲ ಅಥವಾ ಕೆಲವ್ರಿಗೆ ಒಂದು ಇನ್ಫೆಕ್ಷನ್ಸ್ ಆದ್ರೂ ರೆಸ್ಪಾನ್ಸ್ ಜಾಸ್ತಿ ಇರಲ್ಲ ಸೆಕೆಂಡ್ 6 months 1 year ಮತ್ತೆ ಇನ್ಫೆಕ್ಷನ್ ಆಗ್ಬೋದು ತುಂಬ ಜನ ನಮ್ಮ ಹತ್ರ ಒಪ್ಪಡಿಲಿ ಬರ್ತಾರೆ ಸರ್ ನನಗೆ 19 ಆಗಿತ್ತು ಮತ್ತಾಗಿದೆ ಅಂದ್ಬಿಟ್ಟು ಇನ್ನೊಬ್ಬರು ಥರ್ಡ್ ಟೈಮ್ ಇನ್ಫೆಕ್ಷನ್ ಆಗು ಬರ್ತಾರೆ ಅಂಥವರಲ್ಲಿ ಇಮ್ಯುನಿಟಿ ಜಾಸ್ತಿ ಡೆವಲಪ್ ಆಗಿರಲ್ಲ ಅಥವಾ ನಾವು ಆರ್ಟಿಫಿಷಿಯಲ್ ಇಮ್ಯುನಿಟಿಗೆ ಬಂದರೆ ವಿತ್ ವ್ಯಾಕ್ಸಿನ್ಸು ಕೆಲವ್ರಿಗೆ ಒಂದು ನಿಮಗೆ ವ್ಯಾಕ್ಸಿನ್ ಡೋಸ್ ಕೊಟ್ಟರೆ 30 to 50% ಅಷ್ಟೇ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅಷ್ಟು ಪರ್ಸೆಂಟೇಜ್ ಬಟ್ ನಮಗೆ ಹರ್ಡ್ ಇಮ್ಯುನಿಟಿ ಆಗಿ ತುಂಬ ಜನಕ್ಕೆ ಸ್ಪ್ರೆಡ್ ಆಗಬಾರ್ದು ಅಂದರೆ ಇಟ್ ಶುಡ್ ಕವರ್ ಮೋರ್ ದೆನ್ 90% ಆಫ್ ಪೀಪಲ್ ಅದು ಕಾರಣ ನಾವು ಸೆಕೆಂಡ್ ಥರ್ಡ್ ಡೋಸ್ ಅಂತ ಹೇಳ್ತೀವಿ ಫಸ್ಟ್ ಡೋಸಲ್ಲಿ 40 to 60-70% ಆದರೆ ಸೆಕೆಂಡ್ ಡೋಸಲ್ಲಿ ಆಲ್ಮೋಸ್ಟ್ 90% ಆಫ್ ಆ್ಯಂಟಿಬಾಡೀಸ್ ಬರಬಹುದು ದೋ ಇನ್ ಕೋವಿಡ್ ಪ್ರಾಬಬ್ಲಿ 60-70% ಆಫ್ ಆ್ಯಂಟಿಬಾಡೀಸ್ ಎಲ್ಲ ಬರುತ್ತೆ ಅಂತ ದ್ಯಾಟ್ ಈಸ್ ವೈ ದೇ ಡಿಸೈನ್ ಥರ್ಡ್ ಡೋಸ್ ಆದರೂ ಇರಲಿ ಅಂತ specifically vulnerable people, as I said, sugar, BP, heart problem, dialysis patients, inthavrigiravaru, cancer patients, cancer chemotherapy ತಗೊಂಡಿರೋರು, radiotherapy ತಗೊಂಡಿರೋರು, ಇವರಲ್ಲಿ ಈ ಏನು ವ್ಯಾಕ್ಸಿನ್ಸ್ ಕೊಡ್ತೀವಲ್ಲ ಅದು ಇಮ್ಯುನಿಟಿ ಅಷ್ಟು ಬೇಗ ಡೆವಲಪ್ ಆಗಲ್ಲ. ಆ ಕಾರಣ ನಾವು ಈವನ್ ಥರ್ಡ್ ಡೋಸ್ ಸಹ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ದಟ್ ಎಲ್ಲ ಸೊಸೈಟಿಲಿ ಏನೊಂದು ಎಬೋವ್ 90% ಆಫ್ ಆ್ಯಂಟಿಬಾಡೀಸು ಪ್ರೆಸೆಂಟ್ ಆಗಿರುತ್ತೆ, ಆ ಥರ ಡೆವಲಪ್ ಆಗಲಿ, ಸಫಿಷಿಯೆಂಟ್ ಇಮ್ಯುನಿಟಿ ಆರ್ ಆ್ಯಂಟಿಬಾಡೀಸ್ ಇರಲಿ ಅಂದ್ಬಿಟ್ಟು ತೊಗೊಳೋದಕ್ಕೆ ಇನ್ಸಿಸ್ಟ್ ಮಾಡ್ತೀವಿ. ಆ ಕಾರಣಗಳಿಂದ ಥರ್ಡ್ ಡೋಸ್ ತೊಗೊಳ್ಳೋದು ಅವಶ್ಯಕತೆ ಇದೆ. ಸರ್, ಆಫ್ಟರ್ ಕೋವಿಡ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ, ಅದರಲ್ಲೂ ಮಿಡಲ್ ಏಜಲ್ಲಿ ಜಾಸ್ತಿ ಆಗಿದೆ ಅಂತ, ಅದು ಹೌದಾ, ಹೇಗೆ? ಮತ್ತೆ ಕೆಲವರು ವ್ಯಾಕ್ಸಿನೇಷನ್ನ ಕೂಡ ಬ್ಲೇಮ್ ಮಾಡ್ತಾರೆ, ಸೊ ಅದೇನು ಸೈಂಟಿಫಿಕ್ ಆಗಿ ಏನು ಸರ್? ಸಿ, ಏನಂದರೆ ಈಗ ನೀವು ಈ ಮಿಲಿಯನ್ಸ್ ಆಫ್ ಪೀಪಲ್ ಕೋವಿಡ್ ಅಫೆಕ್ಟ್ ಆಗಿದೆ, ಅದೇ ರೀತಿ ಯು ನೋ ದಟ್ ವಿತಿನ್ ಶಾರ್ಟ್ ಪೀರಿಯಡ್ ವ್ಯಾಕ್ಸಿನ್ ಬಂದ ಮೇಲೆ ಮಿಲಿಯನ್ಸ್ ಆಫ್ ಪೀಪಲ್ ವಿ ಹ್ಯಾವ್ ಕವರ್ಡ್ ವ್ಯಾಕ್ಸಿನೇಷನ್. ಸೊ ವಾಟ್ ಎವರ್ molecule comes, ಸ್ವಲ್ಪ ಸೈಡ್ ಎಫೆಕ್ಟ್ಸು ಬಂದೇ ಬರುತ್ತೆ. ಸೊ ಯು ಶುಡ್ ಆಲ್ವೇಸ್ ಟೇಕ್ ದ ಸಿಗ್ನಿಫಿಕೆನ್ಸ್ ಆಫ್ ವ್ಯಾಕ್ಸಿನೇಷನ್. ಅದನ್ನು ನಾವು ಸ್ಟ್ಯಾಟಿಸ್ಟಿಕಲಿ ನೋಡೋದಾದರೆ ಪಿ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಪಿ ವ್ಯಾಲ್ಯೂಸ್ ಆರ್ ವೆರಿ ಸಿಗ್ನಿಫಿಕೆಂಟ್, ಅಂದರೆ ಅದರಿಂದ ತೊಂದರೆ ಆಗೋ ಪ್ರಮಾಣ ವೆರಿ ವೆರಿ ಮಿನಿಸ್ಕ್ಯೂಲ್ ಕಂಪೇರ್ ಟು ದ ಬೆನಿಫಿಟ್ಸ್. ಸೊ ವ್ಯಾಕ್ಸಿನ್ ತೊಗೊಳ್ಳೋದು ಮ್ಯಾಂಡೇಟ್ರಿ, ಇಟ್ ಈಸ್ ಗುಡ್. ವ್ಯಾಕ್ಸಿನ್ ಯಾವತ್ತೂ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ವ್ಯಾಕ್ಸಿನ್ ಆರ್ ವೆರಿ ಜೆನ್ಯೂನ್, ವೆರಿ ಗೋಲ್ಡ್ ಸ್ಟ್ಯಾಂಡರ್ಡ್ ಆ್ಯಂಡ್ ಲೈಫ್ ಸೇವಿಂಗ್. ಡಿಸೀಸ್ ಬರೋದಕ್ಕಿಂತ ಮೊದಲು ತಡೆಯೋದು, ಕ್ಯೂರ್ ಮಾಡೋದು ಅಂತ ಇರೋದು ಒಂದೇ ವ್ಯಾಕ್ಸಿನ್ಸ್. ಅಫ್ಕೋರ್ಸ್ ಸಿನ್ಸ್ ಲಾಂಗ್ ಆ್ಯಂಡ್ ಲಾಂಗ್ ವ್ಯಾಕ್ಸಿನ್ನಿಂದ ರೇರ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇದೆ. ಈವನ್ ಸಿವಿಯರ್ ಲೈಫ್ ಥ್ರೆಟ್ನಿಂಗ್ ಸೈಡ್ ಎಫೆಕ್ಟ್ಸ್ ಲೈಕ್ GB ಸಿಂಡ್ರೋಮ್ ಅಂತಲೂ ಬರಬಹುದು, ರೆಸ್ಪಿರೇಟರಿ ಪ್ರಾಬ್ಲಮ್ಸು ಇದು ಎಲ್ಲ. ಅದೇ ರೀತಿ ಈ ಕೆಲವು ಸ್ಟಡೀಸ್ಗಳಿಂದ ಸ್ವಲ್ಪ ವ್ಯಾಕ್ಸಿನ್ಸ್ ಆಗಲಿ ಅಥವಾ ಕೋವಿಡ್ ಆಗಲಿ ರಿಲೇಟೆಡ್ ಟು ಹಾರ್ಟ್ ಇದೆ. ಏನಂತ ಹೇಳಿದ್ರೆ, ಮೋರ್ ದ್ಯಾನ್ ವ್ಯಾಕ್ಸಿನ್ ಪ್ರಾಬಬ್ಲಿ ಈ ಕೋವಿಡ್ ಸರ್ವೈವರ್ಸ್ ಆ್ಯಂಡ್ ಡ್ಯೂರಿಂಗ್ ಕೋವಿಡ್ ಕೊಯಾಗಲಿಬಿಲಿಟಿ ಜಾಸ್ತಿ, ಅಂದರೆ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ರೀತಿ ಇರೋ ಕಾರಣ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ಸು, ಹಾರ್ಟ್ ಅಟ್ಯಾಕ್ಸು ಚಾನ್ಸಸ್ಸು ಇದೆ. ಬಟ್ ವಿ ಹ್ಯಾವ್ ಟೇಕನ್ ಎನಫ್ ಪ್ರಿಕಾಷನ್ಸ್ ಆ್ಯಂಡ್ ಆಫ್ ಲೇಟ್ ನಾವೇನು ಅಷ್ಟೊಂದು ಅದಕ್ಕೆ ರಿಲೇಟೆಡ್ಡು ಹಾರ್ಟ್ ಅಟ್ಯಾಕ್ಸ್ ಏನು ನೋಡ್ತಿಲ್ಲ. ಬಟ್ ಡ್ಯೂರಿಂಗ್ ಅಫ್ಕೋರ್ಸ್ ಬಿಕಾಸ್ ಆಫ್ಟರ್ 6 months, 1 year ಬೇರೆ ಬೇರೆ ರೀಸನ್ಗಳು ಮೊದಲಿಂದ ಹೇಗೆ ಹೇಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಾ ಇದೆ ಆ ಥರದ್ದು ಇದೆ. ಅದನ್ನು ನನಗೆ ಆವಾಗ 3 years ಬ್ಯಾಕ್ ಕೋವಿಡ್ ಬಂದಿತ್ತು ಅಂತ ಕೋವಿಡ್ ಮೇಲೆ ಬ್ಲೇಮ್ ಮಾಡೋದನ್ನು ಕಷ್ಟನೇ. ಬಟ್ ಡ್ಯೂರಿಂಗ್ ಇನಿಷಿಯಲ್ ಪೀರಿಯಡ್ ಡ್ಯೂರಿಂಗ್ ಎಪಿಡೆಮಿಕ್ಸ್, ಪ್ಯಾಂಡಮಿಕ್ಸು ಕೆಲವು ಕೇಸಸ್ ಆಫ್ ಹಾರ್ಟ್ ಅಟ್ಯಾಕ್ಸ್, ಬ್ಲಡ್ ಕ್ಲಾಟ್ಸ್ ಎಲ್ಲ ನೋಡಿದ್ದೀವಿ. ಅದು ಕ್ಯಾನ್ ಬಿ ಡೈರೆಕ್ಟ್ಲಿ ಬ್ಲೇಮ್ ಫಾರ್ ವೈರಸ್ ಆಲ್ಸೋ. ಬಟ್ ವ್ಯಾಕ್ಸಿನ್ಸು ನಮ್ಮಲ್ಲಿ ಇಂಡಿಯನ್ ವ್ಯಾಕ್ಸಿನ್ ಪ್ರಾಬಬ್ಲಿ ಅಷ್ಟೊಂದು ನಾವು ನೋಡ್ಕೊಳ್ಳೋ ಹಾಗೆ ಎಫೆಕ್ಟಿವ್ ಇಲ್ಲ. ಸಮ್ ರಿಯಾಕ್ಷನ್ಸ್ ಲೈಕ್ ಫೀವರ್, ಬಾಡಿ ಪೇಯ್ನ್ಸು ಎಲ್ಲ ಬಂದಿದೆ, ಹೆಡ್ಏಕ್ ಬಂದಿದೆ. ದೋಸ್ ಆರ್ ಆಲ್ ಸೆಲ್ಫ್ ಲಿಮಿಟಿಂಗ್, ರಿಕವರಿ ಆಗಿದ್ದಾರೆ. ಡೈರೆಕ್ಟ್ ವ್ಯಾಕ್ಸಿನ್ ರಿಲೇಟೆಡ್ ಹಾರ್ಟ್ ಇಶ್ಯೂಸ್ ಅಷ್ಟು ಇಲ್ಲ. ಅಫ್ಕೋರ್ಸ್ ಡಿಸೀಸು ಕೋವಿಡ್ ರಿಲೇಟೆಡ್ ಹಾರ್ಟ್ ಇಶ್ಯೂಸ್ ಇತ್ತು ಇನಿಷಿಯಲಿ. ನವ್ ಎ ಡೇಸ್ ಡೋಂಟ್ ನೋ ಲಾಂಗ್ ಟರ್ಮ್ ಎಫೆಕ್ಟ್ ವಿ ಆರ್ ಸ್ಟಡಿ. ಮತ್ತೆ ಈಗ ಜಿಮ್ ಹೋಗೋರು ಸಾಕಷ್ಟು ಜನ ಜಿಮ್ಮಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದಿದೆ, ಅಂದ್ರೆ ಅತಿಯಾಗಿ ಜಿಮ್ ಮಾಡೋದ್ರಿಂದ ಏನಾದರೂ ಆ ಥರ ಆಗ್ತಿದೆಯಾ, ಹೇಗೆ ಸರ್? ಅಂದ್ರೆ ಈಗ ಒಂದು 1 year ಅಂತ ತಗೊಂಡ್ರೆ ಸಾಕಷ್ಟು ಕೇಸ್ಗಳು ಸಿಗತ್ತೆ. ಹೌದು, ಏನಂದರೆ ನಾನು ಹೇಳ್ದಂಗೆ ಯೂಶುಲಿ ಈಗ ಯಂಗ್ ಪೀಪಲಲ್ಲೇ ಇರಬಹುದು. ಜನರಲಿ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೀವಿ, SCD. ಓಕೆ, ಸಡನ್ ಕಾರ್ಡಿಯಾಕ್ ಡೆತ್ ಆಗೋದು ಯಂಗರ್ ಪೀಪಲಲ್ಲೇ. ಓಲ್ಡರ್ ಪೀಪಲಲ್ಲಿ ನಿಮಗೆ ಶುಗರ್ ಇರುತ್ತೆ, BP ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಸ್ವಲ್ಪ ಆಲ್ರೆಡಿ ಆಗೋಗಿರುತ್ತೆ. ಸೊ ಸಮ್ ಆರ್ ದ ಅದರ್ ಟೈಮ್ ಆಗಬಹುದೇನೋ ಅಂತ ಪ್ರೆಡಿಕ್ಷನ್ಸೇ ಇರುತ್ತೆ. ಅದನ್ನು ಸಡನ್ ಕಾರ್ಡಿಯಾಕ್ ಡೆತ್ ಅನ್ನಲ್ಲ. ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗೋದು ಜನರಲಿ ಯಂಗರ್ ಪೀಪಲಲ್ಲೇ. ಬಿಕಾಸ್ ತುಂಬ ಕಾರಣಗಳು ಇರ್ಬೋದು. ಫಸ್ಟು ಫ್ಯಾಮಿಲಿ ಹಿಸ್ಟ್ರಿನೇ ನೋಡಬೇಕು. ಫ್ಯಾಮಿಲಿಲಿ ಏನಾದ್ರು ಅರ್ಲಿ ಕಾರ್ಡಿಯಾಕ್ ಡೆತ್ಸು, ಅರ್ಲಿ ಹಾರ್ಟ್ ಅಟ್ಯಾಕ್ಸು ಇದೆಯಾ ಅಂತ. ಕೆಲವರಿಗೆ ಜೆನೆಟಿಕಲಿ ರಿಲೇಟೆಡ್ ಹಾರ್ಟ್ ಇಶ್ಯೂಸ್ ಇರುತ್ತೆ, ಚೆಕ್ ಮಾಡಿಸ್ಕೊಂಡಿರಲ್ಲ. ಕೆಲವ್ರಿಗೆ ಈ ರಿದಮ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ನಾವು ಹಾರ್ಟ್ ಏನು ಬೀಟ್ ಆಗುತ್ತಲ್ಲ ಅದು ಒಂದೊಂದು ಸಲ ಸಡನ್ ಫಾಸ್ಟಾಗಿ ಬೀಟ್ ಆಗ್ಬೋದು, ಸಡನ್ ಕಡಿಮೆ ಆಗಬಹುದು. ಈ ಥರ ಕಾಯಿಲೆಗಳು ಈ ಥರ ಎಲ್ಲ ಇದ್ದಾಗ. ಇನ್ನು ಕೆಲವ್ರಿಗೆ ಹಾರ್ಟ್ ಎನ್ಲಾರ್ಜ್ ಆಗಿರುತ್ತೆ, ಹೈಪರ್ಟ್ರಫಿ ಕಾರ್ಡಿಯೋಮಯೋಪತಿ ಅಂತ. ಅದೆಲ್ಲ ಅಂಡರ್ಲೈಯಿಂಗ್ ಇದ್ದಾಗ ವಿತೌಟ್ ನೋಯಿಂಗ್ ಆಲ್ ದೋಸ್ ಥಿಂಗ್ಸ್, ಜಸ್ಟ್ ಬಿಕಾಸ್ ಜಿಮ್ ಮಾಡಬೇಕು ಅಂದ್ಬಿಟ್ಟು ಎಕ್ಸೆಸಿವ್ ಆಗಿ ಬಾಡಿನ ದಂಡಿಸ್ಕೊಂಡ್ರೆ ಆ ಥರ ಕಾಮನ್ ಇರ್ಬೋದು. ಸೊ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸು ಮಾಸ್ಕ್ ಆಗಿರಬಹುದು. ಈ ಥರ ಒಂದು ನಾವು ಎಕ್ಸೆಸಿವ್ ಆಗಿ ಏನೊಂದು ಮಾಡೋಕ್ಕೆ ಹೋದಾಗ ಅದು ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. Okay, ಈಗ ಒಂಚೂರು ಹಾರ್ಟ್ ಅಟ್ಯಾಕ್ ನ ಅವಾಯ್ಡ್ ಮಾಡಬೇಕು, ಎಷ್ಟೇ ಬಿಸಿ ಇದ್ರೂ ಸ್ಟ್ರೆಸ್ ಲೈಫ್ ಇದ್ರೂ ಏನೆಲ್ಲ ಮಾಡಬಹುದು ಅಂತ. ಈಗ ಓಕೆ ಫ್ಯಾಮಿಲಿ ಯಾರಿಗೋ ಜೆನೆಟಿಕ್ ಆಗಿ ಬಂದಿರುತ್ತೆ, ಆದ್ರೆ ಅಟ್ಲೀಸ್ಟ್ ಅವರು ತಮ್ಮ ಹಾರ್ಟ್ ಅನ್ನು ಕಾಪಾಡ್ಕೊಬೇಕು ಅಂದ್ರೆ ಜೆನೆಟಿಕಲಿ ಈಗ ನಿಮಗೆ ಫ್ಯಾಮಿಲಿಲಿ ಒಂದು ಹಿಸ್ಟ್ರಿ ಈ ತರ ಇದೆ ಅಂತ ಗೊತ್ತಾದಾಗ ನಾವು ನೌ ಅಂಡ್ ದೆನ್ 3 years ಒನ್ಸ್ ಆರ್ ಇಯರ್ಲಿ ಒನ್ಸ್ ಡಿಪೆಂಡಿಂಗ್ ಆನ್ ಏನು ಜೆನೆಟಿಕಲಿ ಇದೆ ಅದನ್ನು ನೋಡಿಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು. ಕಾರ್ಡಿಯಾಲಜಿಸ್ಟ್ ತಜ್ಞ ವೈದ್ಯರಿಂದ ಸಲಹೆ ತೊಗೋತಾ ಇರಬೇಕು. ಅದಕ್ಕೆ ಕೆಲವು ಡೂಸ್ ಆ್ಯಂಡ್ ಡೋನ್ಸ್ ಇರುತ್ತೆ, ಕೆಲವು ಮೆಡಿಕೇಷನ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಮಾಡಬೇಕು. ಕೆಲವೆಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಸ್ಟರ್ನೆಸ್ ಎಕ್ಸಸೈಸು, ಜಿಮ್ಮು, ವೆಯ್ಟ್ ಲಿಫ್ಟಿಂಗ್ಸು ಎಲ್ಲ ಅವಾಯ್ಡ್ ಮಾಡೋದಿರುತ್ತೆ. ಸೊ ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಆವಾಗ ಆದಷ್ಟು ಅವಾಯ್ಡ್ ಮಾಡಬಹುದು.